Welcome back to my channel. Indraan aakkentlade tandoori chicken biryani recipe. First nana half cup latra thayar eduthondra. Idukku half spoon latra kothambari podi, half spoon latra jeeraga, kal spoon latra manjal, 1 spoon latra malara podi. Nan ode half kg chicken eduthondra. Malo ninga karathukku beena ettra adjust aakkiloro. Ninga 1 kg edukkararantainga nan add aakkilla ingredients um ninga double quantity aakkiloro. Half spoon latra garam masala. Kal spoon latra na idukku red food color ittondra idu optional link benun tang matra add akkeloru half lemon juice taste ku bena ittara uppu pina half spoon latra inji belle paste add akitta nalla itt nanu mix akkondra masala idukku nanu belle piece chicken cut akitta adukku nanu cut sitondra neenga normal biryani size latra belle cut akkadaran tang cut sitolon tikle idu nalla itt nanu masala roti mix akitta chicken half an hour latra marination bechondra neenga jaasti time indenga jaasti time marination bechaloru chicken jaasti taste it vande idippa half an hour ratra idu nanu fry aagukaitu tavathu jand spoon ratra oil vittit na light vechi akkenra oil na light vechi alpinda nanga marination aaki vecha chicken ella chicken nanu masala rotti ge add akkenra adilinda masala ninga add akkiloru add akittu first 1 minute nanu high flame l vechi na light cook akkenra 1 minute ratra nara cook alpinda nanu inor side tirchiditondra idu ಒಕರು ಲೈಟ್ಲಿ ಕಲರ್ ಚೇಂಜ್ ಐಡ ಇನ್ನೊಂದು ಸೈಡ್ 3 ಮಿನಿಟ್ ರತ್ತರ ನೇರ ಕುಕ್ ಆಕಲ್ ಬಿನ್ನಿದ್ರ ನಾನು ಮೀಡಿಯಂ ಫ್ಲೇಮ್ വെച്ചിട്ട് ಮುಚ್ಚಿ വെച്ചിട്ട് ಎತ್ತರ 10 ಮಿನಿಟ್ ರತ್ತರ ನೇರ ಕುಕ್ ಆಕೊಂಡ್ರ ಮಿಡ್ಲ್ ವರ್ಕ ನಾನು ಸೈಡ್ ತಿರ್ಚಿಟ್ ಇಟ್ಟೊಂಡ್ರ ಒರೆ ಸೈಡ್ ಕುಕ್ ಆಕಿಲ್ಲಂಡ ಕತ್ತಿ ಪೊಂಡ ಚಾನ್ಸಸ್ ಇಕ್ಕಡ ಇದಿಪ್ಪ ಕಂಪ್ಲೀಟ್ ಐತೆ ಚಿಕನ್ ರೆಡಿ ಐಡ ಕುಕ್ ಐಟ ಇದಕ್ಕಿಪ್ಪ ನಾನು ಸ್ಮೋಕಿ ಫ್ಲೇವರ್ ಕೊಡ್ಕಗೈತೆ ನಾನು ಒರು ಮಸಿರ ಪೀಸ್ ಬಚಾಕಿಟ್ ಅದಕ್ಕೆ ಹಾಫ್ ಸ್ಪೂನ್ ಹತ್ರ ಆಯಿಲ್ ಬೀತಿಟ್ಟು ನಲ್ಲ ಲೈಟ್ ದಮ್ಮಲು ಜನರು 3 ಮಿನಿಟ್ ಹತ್ರ ನೇರ ಮುಚ್ಚಿಟ್ಟು ವೆಚ್ಚಂಡ್ರೆ ಫ್ರೆಂಡ್ಸ್ ಆರಾಯಿಂದ ಚಾನಲ್ ಫಸ್ಟ್ ಐಟ್ ಕಂಡಾರಂಟೇಂಗೆ ಸಬ್ಸ್ಕ್ರೈಬ್ ಹಾಕೋ ಮರಕಂಡ ಅದೇ ಪೋಲೆ ನಾನು ಅಕ್ಕಡ ಎಲ್ಲ ರೆಸಿಪೀಸು ನಿಮ್ಗೆ ಇಷ್ಟ ಅವರುಂಟೇಂಗೆ ನನ್ನ ಚಾನಲ್ ಲೈಕ್ ಹಾಕುವಂ ಶೇರ್ ಹಾಕುವಂ ಕಮೆಂಟ್ ಹಾಕೋ ಮರಕಂಡ ಫ್ರೆಂಡ್ಸ್ ಸೈಡ್ಲುಲ್ಲ ಬೆಲ್ ಬಟನ್ನು ಪ್ರೆಸ್ ಹಾಕಿಲ್ಲರು ನಾನು ಅಕ್ಕಡ ಎಲ್ಲ ರೆಸಿಪೀಸು ನಿಮ್ಗೆ ಫಸ್ಟ್ ಐಟು ನೋಟಿಫಿಕೇಶನ್ ಕಿಟ್ರೆ ಚಿಕನ್ ಇಪ್ಪ ನಲ್ಲ ಇತ್ತು ಸ್ಮೋಕಿ ಫ್ಲೇವರ್ ಐಡು ಇನ್ನಿದ್ರೆ ಇರ್ತಿತ್ತು ನಾನು ಸೈಡ್ಲಿ ಬೆಚ್ಚಿತ್ತು ಬಿರಿಯಾನಿಗೆ ಮಸಾಲೆ ರೆಡಿ ಹಾಕೋಗಿಟ್ಟು ಕಡಾಯಿಗೆ ನಾನು 4-5 ಸ್ಪೂನ್ ಹತ್ರ ಆಯಿಲ್ ಆ್ಯಡ್ ಹಾಕೊಂಡ್ರೆ ಆಯಿಲ್ ನಲ್ಲ ಇತ್ತು ಬೆಚ್ಚ ಹೆಲ್ಪಿನಕ್ಕೆ ಹೋಲ್ ಗರಂ ಮಸಾಲೆ ಆ್ಯಡ್ ಹಾಕೊಂಡ್ರೆ ಕೆತ್ತೆ ಲವಂಗ ಪೊಲವೆಲೆ ಸ್ಟಾರ್ ಮೊಗ್ಗು ಹಾಫ್ ಸ್ಪೂನ್ ಹತ್ರ ಜೀರಿಗೆ ಆ್ಯಡ್ ಹಾಕಿಟ್ಟು 30 ಸೆಕೆಂಡ್ ಹತ್ರ ನಲ್ಲ ಇತ್ತು ನಾನು ಫ್ರೈ ಹಾಕಿ ಹೆಲ್ಪಿನಕ್ಕೆ 3 ನೀರುಳ್ಳಿ ಆ್ಯಡ್ ಹಾಕೊಂಡ್ರೆ ನೀರುಳ್ಳಿ ನಲ್ಲ ಇತ್ತು ನಾನು 4-5 ಮಿನಿಟ್ ಹತ್ರ ನೇರ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬೆಚ್ಚಿತ್ತು ಗೋಲ್ಡನ್ ಕಲರ್ ಬಂದೋಳ್ತೋಲು ಫ್ರೈ ಹಾಕೊಂಡ್ರೆ ಗ್ಯಾಸ್ ಫ್ಲೇಮ್ ಸ್ಲೋ ಹಾಕಿಲ್ಲಂಡ ಅಪ್ಪ ನೀರುಳ್ಳಿ ನಲ್ಲ ಇತ್ತು ಸಾಫ್ಟ್ ಆಯಲ್ಡು ಫ್ರೈ ಆಗಲ್ಲ ಇದು ನಲ್ಲ ಇತ್ತಿಪ್ಪ ಕಲರ್ ಚೇಂಜ್ ಆಯ್ತು ಡಾರ್ಕ್ ಐತಿ ಇದಕ್ಕೆ ನಾನು ಹಾಫ್ ಸ್ಪೂನ್ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಹಾಕೊಂಡ್ರೆ ಇದ್ರ ನಲ್ಲೈತು 1 ಮಿಂಟ್ ಹತ್ರ ನೇರ ಫ್ರೈ ಹಾಕಿಲ್ಪಿನ ಅದಕ್ಕೆ ನಾನು ಬೆಲ್ಲಿ ಸೈಜ್ರೆ 1 ಟೊಮೆಟೊ ಆ್ಯಡ್ ಹಾಕಿಂದ್ರೆ ನಿಮಗೆ ಮೀಡಿಯಮ್ ಸೈಜ್ ಇದನ್ನ ಟೈಮ್ ಜಂಡ ಆ್ಯಡ್ ಹಾಕಿಲ್ಲರು ಇದ್ರ ನಲ್ಲೈತು ನಾನು 1 ಮಿಂಟ್ ಹತ್ರ ನೇರ ಫ್ರೈ ಹಾಕಿಲ್ಪಿನ ಮುಚ್ಚಿ ವೆಚ್ಚಿಟ್ಟು ಜಂಡ ಮಿಂಟ್ ಹತ್ರ ನೇರ ಟೊಮೆಟೊ ಸಾಫ್ಟ್ ಹೊಡ್ತೋಲು ನಲ್ಲೈತು ಕುಕ್ ಹಾಕೊಂಡ್ರೆ ಮುಚ್ಚಿ ವೆಚ್ಚಿಟ್ಟು ಟೊಮೆಟೊ ಕುಕ್ ಹಾಕಿಡ್ದುಕೊಂಡ್ಬಿಟ್ಟು ಬೇಗ ಸಾಫ್ಟ್ ಆಯ್ತು ಇಟ್ರು ಟೊಮೆಟೊ ನಲ್ಲೈಟು ಸಾಫ್ಟ್ ಆಯ್ಡು ಇದ್ರ 1 ಸ್ಪೂನ್ ಹೆಲ್ಪಲ್ಲಿ ನಲ್ಲೈತು ನಾನು ಸ್ಮ್ಯಾಶ್ ಹಾಕೊಂಡ್ರೆ ಇದಕ್ಕೆ ನಾನು ಒರೆ ಮಸಾಲೆ ಪೌಡರ್ ಆ್ಯಡ್ ಹಾಕೊಂಡ್ರೆ ನಾನು ಎಕ್ಸ್ಟ್ರಾ ಇಂದು ಮಸಾಲೆ ಇದಕ್ಕೆ ಆ್ಯಡ್ ಹಾಕೊಂಡಿಟ್ಲ ಇದಕ್ಕೆ ನಾನು 1/2 ಸ್ಪೂನ್ ಹತ್ತರ ಮಂಜಲ್ ಹಾಫ್ ಸ್ಪೂನ್ ಹತ್ತರ ಕೊತ್ತಂಬರಿ 1 ಸ್ಪೂನ್ ಹತ್ತರ ಬಿರಿಯಾನಿ ಮಸಾಲ ಹಾಫ್ ಸ್ಪೂನ್ ಹತ್ತರ ಮೊಲೋರ ಪುಡಿ ಆ್ಯಡ್ ಹಾಕೊಂಡ್ರೆ ಮೊಲೋ ನಾನು ಫಸ್ಟಿಗೆ ಚಿಕನ್ ಮ್ಯಾರಿನೇಷನ್ ಹಾಕೊಂಬ ಮೀಟ್ ತಿಕ್ಕರೆ ಸೊ ನೋಕಿಟ್ಟು ನೀವೆಲ್ಲ ಟೇಸ್ಟ್ಗೆ ಬೇನಾಯ್ತಾರೆ ಅಡ್ಜಸ್ಟ್ ಹಾಕಿಲ್ಲರು ಇದ್ರ ನಲ್ಲೈತು ನಾನು ಮಸಾಲರ ಪಚ್ಚ ಮನ ಪೌಂಡ್ ಹೊಡ್ತೋಲು 1 ಮಿಂಟ್ ಹತ್ತರ ನೇರ ನಲ್ಲೈತು ಫ್ರೈ ಹಾಕೊಂಡ್ರೆ ಮಸಾಲರ ಪಚ್ಚಮನ ಪೋಯ್ ಪಿನ್ನಿದಕ್ಕೆ ನಾನು ಹಾಫ್ ಕಪ್ ಹತ್ತರ ಬೀಟ್ ಹಾಕಿ ತಯಾರು ಆ್ಯಡ್ ಹಾಕೊಂಡ್ರೆ ಟೇಸ್ಟಿಗೆ ಬಿನ ಹತ್ತಿರ ಉಪ್ಪು ಆ್ಯಡ್ ಹಾಕೊಂಡ್ರೆ ಹಾಫ್ ಸ್ಪೂನ್ ಹತ್ತರ ಇದ್ರ ನಲ್ಲೈತು ಮಿಕ್ಸ್ ಹಾಕಿಟ್ಟು ನಾನು 1/2 ಮಿಂಟ್ ಹತ್ತರ ನೇರ ಮೀಡಿಯಂ ಫ್ಲೇಮಲ್ಲಿ ನಲ್ಲೈತು ಕುಕ್ ಹಾಕೊಂಡ್ರೆ ಇದಿಪ್ಪ ನಲ್ಲೈತು ಕುಕ್ ಆಯ್ಡು ಇದಕ್ಕೆ ನಾನು ಕಟ್ ಹಾಕಿ ಬೆಚ್ಚು 1 ಮುಷ್ಟಿ ಹತ್ತಿರ ಪುದೀನ ಪಿನ್ನ 1 ಮುಷ್ಟಿ ಹತ್ತಿರ ಕೊತ್ತಂಬರಿ ಸೊಪ್ಪು ಆ್ಯಡ್ ಹಾಕೊಂಡ್ರೆ ನಾನು ಫಸ್ಟಿಗೆ ಜಂಡ್ ಕಪ್ ಹತ್ತಿರ ರೈಸ್ ಬಾಸ್ಮತಿ ರೈಸ್ ಅರಗಂಟು ಹತ್ತಿರ ನೇರ ನಂಚಿಟ್ಟು 75% ಹತ್ತಿರ ನಾನು ಇದ್ರೆ ಕುಕ್ ಹಾಕೊಂಡ್ರೆ 1 ಸ್ಪೂನ್ ಆಯಿಲ್ ಟೇಸ್ಟಿಗೆ ಬೇನಾಯ್ತಾರೆ ಉಪ್ಪು ಹೋಲ್ ಗರಂ ಮಸಾಲೆ ಆ್ಯಡ್ ಹಾಕಿದ್ ನಲ್ಲ ಇತ್ತು ಕುಕ್ ಹಾಕೊಂಡ್ರೆ ಅದ್ರ ನಾನು ನಾಲ್ಕು ಮಸಾಲರ ಮೇಲೆ ನಾನು ಫಸ್ಟ್ ಲೇಯರ್ ಇಟ್ಟೊಂಡ್ರೆ ಇಟ್ಟು ನಾನು ಫಸ್ಟಿಗೆ ಕುಕ್ ಹಾಕಿ ಬೆಚ್ಚ ಚಿಕನ್ ನಾನು ಮಸಾಲೆ ರೊಟ್ಟಿಗೆ ಎಲ್ಲತ್ತೂ ಆ್ಯಡ್ ಹಾಕೊಂಡ್ರೆ ರೈಸ್ರ ಮೇಲೆ ಇದಕ್ಕೆ ಕಲರ್ ಬೇನು ಟಿಕ್ಕಿಲ್ಲ ನಾನು ಚಿಕನ್ಲು ಕಲರ್ ಆ್ಯಡ್ ಹಾಕಿದಿಕ್ಕೆ ಸೊ ಅದು ನಲ್ಲ ಇತ್ತು ನಾಲ್ಕು ರೈಸಿಗೆ ಕಲರ್ ಬಂಡು ಲಾಸ್ಟಿಗೆ ಇದಕ್ಕೆ ನಾನು ನಲ್ಲ ಇತ್ತು ಸ್ಮೋಕಿ ಫ್ಲೇವರ್ ಕೊಡ್ಕೊತ್ತು ಮಸಿರ ಪೀಸ್ ಬೆಚ್ಚಿತ್ತು ಹಾಫ್ ಸ್ಪೂನ್ ಹತ್ತಿರ ಆಯಿಲ್ ಆ್ಯಡ್ ಹಾಕಿದ್ದು 1/2 ಮಿಂಟ್ ಹತ್ತಿರ ನೇರ ದಂಬರ್ ಪಟ್ಟಿ ಅಂದ್ರೆ ಫಸ್ಟಿಗೆ ಮುಚ್ಚಿ ಬೆಚ್ಚಿಟ್ಟು
இதுப்போ நல்லா இத்து ஸ்மோக்கி ஆயில் பின்னிதிர நான் முச்செடுத்துக்கு ஃபாயில் வச்சுட்டு கரெக்டாக இத்து கவர் ஆக்கின்றோம். ஃபாயில் இல்லைங்க காட்டன் துணி வச்சுட்டும் நல்லா இத்து தம்பர் பாட்டியில் ஒரு 15 மினிட் நேரம் எப்போல் சொல்ல போல ஃபஸ்ட்டுக்கு 5 மினிட் மீடியம் ஃப்ளேமிலும் 10 மினிட் நேரம் கம்ப்ளீட் ஆகித்து ஸ்லோ ஆக்கிட்டு தம்பர் பாட்டியில் வரும். இது இப்போ கம்ப்ளீட் ஆயிட்டுனாலும் தந்தூரி சிக்கன் பிரியாணி ரெடி ஆகிடு. ஓகே ஃப்ரெண்ட்ஸ், நானாக்கி ரெசிபி நீங்கள் எல்லாருக்கும் இஷ்ட ஆயிரன்ட்டு வேறு கிட எல்லோரும் இருக்க ட்ரை ஆக்கியலரும் இன்னொரு நல்ல ரெசிபி ஆகிட்டு வந்தேன். அத்தர தோல் டேக் கேர், தேங்க்யூ.